ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಯಾಕೆ ಇವರಿಬ್ಬರಿಗೂ ಆಶೀರ್ವಾದ ಮಾಡಲ್ವಾ ಸುಂದ್ರಿ ಇರುವಾಗ ಕರಣ್ ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಕ್ಕಾಗಲ್ಲ ನಮ್ಮನೆ ಜ್ಯೋತಿನೇ ಆರೋಗಿದೆ ನನ್ನ ಸೊಸೆ ಬದುಕು ಹೀಗಾಗಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ನಾನಿವತ್ತು ಮಾವ ಹಾಗೆಲ್ಲ ಮಾತಾಡ್ಬಿಡಿ ಮಾವ ಅಲ್ಲ ನಮ್ಮನೆ ಸಮಸ್ಯೆ ಬಗ್ಗೆ ಹೇಳಿದ್ರೆ ಪಾಪ ಅವ್ರೇನ್ ಮಾಡ್ತಾರೆ ಊರ್ಮಿಳಾ ಅಮ್ಮ ನನ್ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ನಮ್ರತ ಅಕ್ಕನಿಗೆ ಆಶೀರ್ವಾದ ಮಾಡಿ ಮಾವ ಪ್ಲೀಸ್ ಇಲ್ಲ ಯೋಗ್ಯತೆ ಇಲ್ದವರು ಯಾವ ಕೆಲಸ ಮಾಡಿದ್ರು ಅದು ಪ್ರಯೋಜನಕ್ಕಿಲ್ಲ ನಮ್ಮನೆ ಬದುಕು ಸರಿಯಾಗಿಲ್ಲ ಅಂದ್ರೆ ನಮ್ಮ ಸಮಯ ಸರಿಯಾಗಿಲ್ಲ ಅಂತಲ್ವಾ ನಾನಿನ್ ಬೇರೆಯವ್ರಿಗೆ ಹೇಗೆ ಆಶೀರ್ವಾದ ಮಾಡ್ಲಿ ಸುಂದ್ರಿ ಅಂಕಲ್ ಸುಂದ್ರಿ ಜೀವನ ಸರಿ ಹೋಗುತ್ತೆ ಆದ್ರೆ ಮೊದಲು ನಿಮ್ಮ ಮಗನ ನಡವಳಿಕೆ ಸರಿ ಹೋಗ್ಬೇಕು ಅಷ್ಟೇ ಹೌದು ನನ್ನ ಮಗನ ನಡವಳಿಕೆನ ನಾನು ಸರಿ ದಾರಿಗೆ ತರ್ತೀನಿ ನನ್ನ ಸಹಾಯನೂ ಇರುತ್ತೆ ಬಲರಾಮ್ ಅವರೇ ಬಿಸಿಲಲ್ಲಿ ಬಂದಿದ್ದೀರಾ ಊಟ ಮಾಡಿ ಆಮೇಲೆ ಸಮಾಧಾನವಾಗಿ ಮಾತಾಡೋಣ ಬನ್ನಿ ಇಲ್ಲಮ್ಮ ಅದು ಸ್ಟೇಷನರಿ ಸ್ವಲ್ಪ ತಗೋಬೇಕಾಗಿತ್ತು ಅದನ್ನ ತಗೊಳ್ಳೋಣ ಅಂತ ಬಂದ್ವಿ ಮಾವ ಇಲ್ಲೇ ಇದ್ದಾರೆ ಅಂತ ಅತ್ತೆ ಹೇಳಿದ್ರು ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಮಾವ ಹೋಗಣ್ವಾ ನಡಿಯಮ್ಮ ಊರ್ಮಿಳಾ ಅವರೇ ನಾವು ಬರ್ತೀವಿ ಬನ್ನಿ ಬಿಟ್ರಿ ಮಾವ ಅಲ್ಲ ಯಾರನ್ನ ಕೇಳಿ ಅಲ್ಲಿವರೆಗೂ ಹೋದ್ರಿ ನೀವು ಇದುವರೆಗೂ ನಾನು ಯಾರನ್ನ ಕೇಳಿ ಎಲ್ಲೂ ಹೋಗಿಲ್ಲ ಅಮ್ಮ ಹೋಗ್ಬೇಕನ್ನೋ ಕಡೆ ನಾನೇ ರಾಜಾರೋಷವಾಗಿ ಹೋಗ್ತೀನಿ ತಲೆ ತಪ್ಪಿಸ್ಕೊಳಕ್ಕೆ ಕರಣ್ ರೀತಿ ನಾನು ತಪ್ಪು ಮಾಡಿಲ್ಲ ಮಾವ ನೀವು ಮಾಡಿದ್ದು ತಪ್ಪೆ ಅಲ್ಲ ಮಾವ ಬಸರಿ ಹೆಣ್ಮಗು ನೊಂದ್ಕೊಳ್ಳೋ ಹಾಗೆ ಮಾಡಿದ್ದೀರಾ ಕಡೆ ಪಕ್ಷ ಅವ್ರಿಗೆ ಆಶೀರ್ವಾದನೂ ಮಾಡಿಲ್ವಲ್ಲ ಮಾವ ನೀವು ಯಾಕಮ್ಮ ಮಾಡ್ಬೇಕು ಯಾಕೆ ಮಾಡ್ಬೇಕು ನನಗೂ ಹೆಣ್ಮಗು ಅಂದ್ರೆ ಗೌರವ ಇದೆ ಆ ಹೆಣ್ಣುಮಗು ನಮ್ಮನೆಗೆ ಸಂಬಂಧ ಪಟ್ಟಳು ನಮ್ಮನೆ ಬೆಳಕಾಗೋಳು ಅನ್ನೋ ಭಾವನೆ ಬರಲಿಲ್ಲ ಅದಕ್ಕೆ ಆಶೀರ್ವಾದ ಮಾಡಲಿಲ್ಲ ಅದು ತಪ್ಪಲ್ವಾ ಮಾವ ಏನ್ ತಪ್ಪಮ್ಮ ಮಹಾತ್ಮರ ಆಗೋದಕ್ಕೂ ಮಹಾತ್ಮರ ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ನಾನು ನಿನ್ನಷ್ಟು ದೊಡ್ಡ ಮನುಷ್ಯ ಅಲ್ಲ ದೊಡ್ಡ ಮನಸ್ಸೂ ಇಲ್ಲ ಮಾವ ಪ್ರೀತಿ ವಿಶ್ವಾಸದಿಂದ ಬದುಕೋದೇ ಜೀವನ ಅಲ್ವಾ ಮಾವ ಈ ತರ ಒಬ್ರನ್ನೊಬ್ರು ದ್ವೇಷ ಮಾಡ್ಕೊಂಡು ಬದುಕಿದ್ರೆ ಅದು ಜೀವನ ಅನ್ಸ್ಕೊಳತ್ತಾ ಅಲ್ಲಮ್ಮ ನೀನ್ ಹೇಳೋ ಹಾಗೆ ಪ್ರೀತಿ ವಿಶ್ವಾಸದಿಂದ ಎಲ್ಲ ಗೆಲ್ಲೋ ಹಾಗಿದ್ದಿದ್ರೆ ರಾಜರ ಆಸ್ಥಾನಕ್ಕೆ ಸೈನಿಕರು ಯಾಕಬೇಕಾಗಿತ್ತು ಊರ್ ಕಾಯಕ್ ಪೊಲೀಸರು ಯಾಕಬೇಕಾಗಿತ್ತು ದೇಶ ಕಾಯಕ್ ಗಡಿನಲ್ಲಿ ಸೈನಿಕರು ಯಾಕಬೇಕಾಗಿತ್ತು ಮನೆನ ಪ್ರೀತಿಸೋದ್ ಗೊತ್ತಿರ್ಬೇಕು ಮನೆಯವ್ರನ್ನ ಕಾಪಾಡೋದ್ ಗೊತ್ತಿರ್ಬೇಕು ಮನೆಗೆ ಚ್ಯುತಿ ಬಂದಾಗ ಹೋರಾಡಿ ಕಾಪಾಡ್ಕೊಳ್ಳೋದು ಗೊತ್ತಿರ್ಬೇಕಮ್ಮ ನಾನು ನಿನ್ನ ಹಾಗೆ ಎಲ್ಲರನ್ನೂ ಒಂದೇ ರೀತಿ ನೋಡಲ್ಲಮ್ಮ ನನ್ನ ಮನೆ ನಂದಾದೀಪ ಆರೋಗ್ತಿದೆ ಬೆಳಕ್ ಮಾಡ್ಕೋಬೇಕು ಅಂತ ಯಾವ್ದೋ ಬುಡ್ಡಿ ದೀಪ ತಂದು ಬೆಳಕ್ ಮಾಡ್ಕೊಳಕ್ ಆಸೆ ಪಡಲ್ಲ ನಾನು ನಿನಗ್ ಗೊತ್ತೇನಮ್ಮ ನನ್ನ ಹರಿ ಸ್ನೇಹ ಎಂತದ್ದು ಅಂತ ಅವನು ಯಾವತ್ತೂ ನನ್ನ ತಲೆ ತಗ್ಸೋಕ್ ಬಿಟ್ಟೇ ಇಲ್ಲ ಅವನ ಮುಂದೆ ನಾನು ತಲೆ ತಗ್ಸಲ್ಲ ಅಮ್ಮ ತಲೆ ತಗ್ಸೋ ಅಂತ ಸಂದರ್ಭ ಬಂದ್ರೆ ತಲೆ ತೆಗೆದು ಅವನ ಕಾಲ ಹತ್ರ ಇಡ್ತೀನಿ ಇದಕ್ಕೆಲ್ಲ ಕಾರಣ ಯಾರು ಹೇಳು ನನ್ನ ಮಗ ಕರಣಮ್ಮ ಅವನನ್ನ ಅವನ ತಂದೆ ಸ್ಥಾನನ ಅವನ ಹೆಂಡತಿ ಪ್ರೀತಿನ ನಾನು ಒಪ್ಕೋಬೇಕಾ
ಮಾವಾ, ಅದೆಲ್ಲ ನಿಜನೇ ಇರಬಹುದು, ಆದ್ರೆ ಸುಂದ್ರಿ ಪ್ಲೀಸ್, ಈ ವಿಷಯದಲ್ಲಿ ನೀವು ವಾದ ಮಾಡಬೇಡಿ. ನೀವು ನನ್ನ ಫ್ರೆಂಡು ಅಂತ ನಿಮ್ಮನ್ನ ನಾನು ಸಮರ್ಥಿಸ್ಕೋಬಹುದು, ಆದ್ರೆ ಒಬ್ಬ ಮನುಷ್ಯನಾಗೆ ನಿಮ್ಮ ಮಾವ ಹೇಳೋ ಮಾತನ್ನೇ ನಾನು ಒಪ್ಪೋದು. ನೀವು ಎಲ್ಲ ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ. ನಿಮ್ ತ್ಯಾಗ ಅವನಿಗೆ ಯೋಗ ತಂದ್ಕೊಟ್ಟಿದೆ, ನಿಮ್ ಸಹನೆ ಅವನಿಗೆ ಶಕ್ತಿ ಕೊಟ್ಟಿದೆ, ನಿಮ್ ಮೃದುತ್ವ ಅವನಲ್ಲಿ ಮೃಗತ್ವನ ಹುಟ್ಟಾಕಿದೆ. ಅಂಕಲ್, ಸಾರಿ ಟು ಸೇ ದಿಸ್, ಅವ್ರು ನಿಮ್ ಮಗಾನೇ ಆಗಿರ್ಬೋದು, ಆದ್ರೆ ನಾನು ಅವ್ರು ಮಾಡೋ ಕೆಲ್ಸನ ಒಪ್ಕೊಳ್ಳೋದಿಲ್ಲ. ನೀನ್ ಮಾತ್ರ ಅಲ್ಲ ಆಕಾಶ್, ಯಾವ ಪ್ರಾಣಿನೂ ಒಪ್ಕೊಳ್ಳಲ್ಲ, ನೆವರ್, ಸಾಧ್ಯನೇ ಇಲ್ಲ. ನಾವು ಅಂದ್ಕೊಂಡ ಕೆಲಸ ಎಷ್ಟು ಸುಲಭವಾಗಿ ಆಗೋಯ್ತಲ್ಲ ಮುಕುಂದ್ ಅವ್ರೆ. ಹ್ಮ್, ಎಲ್ಲ ದೇವ್ರ ದಯೆ. ದೇವ್ರ ಮನ್ಸು ಮಾಡಿದ್ರೆ ಆಗದೆ ಇರೋ ಕೆಲಸ ಇದೆಯಾ ಬಲರಾಮ್ ಅವ್ರೆ? ಹ್ಮ್, ಹರಕೆ ಇದೆ. ಸುಂದರಿ ಕಣ್ ಸರಿ ಹೋದ್ರೆ ತೀರಿಸ್ಬೇಕು. ಹಾಗಾದ್ರೆ ಹರಕೆ ತೀರಿಸೋದಕ್ಕೆ ರೆಡಿ ಆಗ್ಬಿಡಿ, ಖಂಡಿತ ಸುಂದರಿ ಕಣ್ ಸರಿ ಹೋಗೇ ಹೋಗುತ್ತೆ. ನಮಸ್ಕಾರ. ಓ ಓ, ನಮಸ್ತೆ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಪ್ಪ, ನಮ್ಮ ಸುಂದರಿ ಹೇಗಿದ್ದಾಳೆ? ಪೇಯ್ನ್ ಏನಿಲ್ಲ ತಾನೇ? ಪೇಯ್ನ್ ಏನು ಇದೆ ಅಂತ ಹೇಳಿಲ್ಲ, ಚೆನ್ನಾಗಿದ್ದಾಳೆ, ಕರೀತೀನಿ. ಹಾಂ ಲಕ್ಷ್ಮಿ, ಲಕ್ಷ್ಮಿ ಸುಂದರಿ ಕರ್ಕೊಂಬ, ಡಾಕ್ಟರ್ ಬಂದಿದ್ದಾರೆ ನೋಡು. ಬಂದೇರಿ. ಮೆಟ್ಲಿದ್ಯಮ್ಮ, ಇಳಿಯಮ್ಮ. ನಿಧಾನ ನಿಧಾನ ಬಾಮ್ಮ. ಸುಂದರಿ ಹೇಗಿದೆಯಮ್ಮ, ಪೇಯ್ನ್ ಏನಾರು ಇದೆಯಾ? ಇಲ್ಲ ಡಾಕ್ಟರ್, ಕಣ್ಣಿನ ಮೇಲೆ ಪಟ್ಟಿ ಗೊತ್ತಾಗ್ತಿದೆ. ಓಹೋ, ಫೀಲ್ ಮಾಡೋದ್ರಿಂದ ಗೊತ್ತಾಗ್ತಿದೆಯೇನಮ್ಮ? ಇಲ್ಲ ಡಾಕ್ಟರ್, ಕಣ್ಬಿಡೋ ಆಸೆ ಆಗ್ತಿದೆ. ಅಯ್ಯಯ್ಯೋ, ಆಪರೇಷನ್ ಸಕ್ಸಸ್ ಆಗಿದೆ, ಏನ್ ಮಾಡೋದು? ಇವಳು ಕಣ್ ಕಾಣದೇ ಇರೋ ಹಾಗೆ ಮಾಡ್ಬೇಕಲ್ಲ. ಡಾಕ್ಟ್ರೇ, ಯಾಕೆ ಡಾಕ್ಟ್ರ್ ಏನೋ ಗಾಬರಿಲಿದ್ದೀರಾ? ಇಲ್ಲ ಇಲ್ಲ, ಐ ಆಮ್ ಓಕೆ. ಡಾಕ್ಟ್ರೇ, ಇವತ್ತೇ ಕಣ್ಣಿನ ಪಟ್ಟಿ ಬಿಸ್ತೀರಾ? ನೋನೋ, ನಾಳೆ ಬರ್ತೀನಿ ನಾನು. ಕೆಲವು ಪ್ರೊಸೀಜರ್ಸ್ ಇದೆ. ಕಣ್ಣಿನ ಪಟ್ಟಿ ಬಿಚ್ಚಿ ಕೆಲವು ಡ್ರಾಪ್ಸ್ ಹಾಕಬೇಕು. ಸೊ ಐ ವಿಲ್ ಕಮ್ ಟುಮಾರೋ, ಓಕೆ? ಆಗಬಹುದು. ಡಾಕ್ಟ್ರೇ, ದೇವ್ರ ಸ್ವರೂಪ ನೀವು. ನಮ್ಮ ಸುಂದರಿ ಕಣ್ಗಳನ್ನ ಆಪರೇಷನ್ ಯಾರೂ ಮಾಡಲ್ಲ ಅನ್ಬಿಟ್ಟಿದ್ರು, ಆದ್ರೆ ನೀವು ವಹಿಸ್ಕೊಂಡು ಮಾಡಿದ್ರಲ್ಲ, ದೇವ್ರು ಡಾಕ್ಟ್ರೇ ನೀವು. ನಿಮ್ಮನ್ನ ನೆನೆಸ್ಕೊಂಡು ಅದೆಷ್ಟು ಸಲ ಆ ದೇವ್ರಿಗೆ ದೀಪ ಹಚ್ಚಿದೀವೋ. ನಿಮ್ಮ ಮನೆ ದೀಪ ಆರಿಸೋನು ನಾನು. ನನ್ನ ಹೆಸರು ಹೇಳಿ ದೀಪ ಹಚ್ಚುತ್ತೀರಾ? ಸುಂದರಿ ಕಣ್ ಬಂದ್ರು ಅವಳನ್ನ ಹೇಗೆ ಕುರುಳು ಮಾಡಬೇಕು ಅಂತ ನನಗೆ ಗೊತ್ತು. ಐ ಆಮ್ ಹೆಲ್ಪ್ಲೆಸ್ ಸುಂದರಿ. ಡಾಕ್ಟ್ರೇ, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನು ಅಂತ ಹೇಳ್ತಾ ಇಲ್ಲ. ನೋನೋ, ಅಂಥದ್ದೇನೂ ಇಲ್ಲ, ಬೇರೆ ಪೇಷಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓಕೆ, ನಾ ಇನ್ ಬರ್ಲಾ? ಡಾಕ್ಟ್ರೇ ಕಾಫಿ? ಬೇಡಮ್ಮ, ಅದಕ್ಕೆ ಇನ್ನೊಂದು ದಿವಸ ಬರ್ತೀನಿ. ಮುಕುಂದ್ ಅವ್ರೆ, ಡಾಕ್ಟ್ರನ್ ಗಮನಿಸಿದ್ರಾ ಎಷ್ಟು ಲವಲವಿಕೆಂದಿರ್ತಾ ಇದ್ರು? ಇವತ್ತೇನೋ ಬೇಜಾರಲ್ಲಿ ಇದ್ದಂಗಿತ್ತಲ್ಲ. ಬೇಜಾರಲ್ಲ ಬಲರಾಮ್ ಅವ್ರೆ, ನನಗೆ ಯಾಕೋ ಅವರು ಸ್ವಲ್ಪ ಭಯದಲ್ಲಿದ್ದಂಗೆ ಅನ್ನಿಸ್ತು. ಮಾವ, ಡಾಕ್ಟರ್ ವೃತ್ತಿನೇ ಅಂಥದ್ದು, ದಿನ ನೊಂದಿರೋರ್ನ ನೋಡ್ತಾನೆ ಇರ್ತಾರೆ. ಪಾಪ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರೋ ಏನೋ, ಬಿಡಿ ಮಾವ.